Sir, we request you to unveil the plaque of laying foundation for Yadgir Multi-Village Drinking Water Supply Scheme under Jal Jeevan Mission worth 2054 crore rupees, sir. ಭಾರತದ ಪ್ರತಿ ಮನೆಗೂ ಕುಡಿಯುವ ನೀರನ್ನು ಒದಗಿಸುವುದು ಕಠಿಣ ಕಾರ್ಯವಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷಗಳಾದರೂ ಕೇವಲ 3 ಕೋಟಿ ಕುಟುಂಬಗಳಿಗೆ ನಳ ಸಂಪರ್ಕ ಲಭ್ಯವಿತ್ತು. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದೊಂದಿಗೆ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಜಲಜೀವನ್ ಮಿಷನ್ ಅನ್ನು 2019ರಲ್ಲಿ ಪ್ರಾರಂಭಿಸಲಾಯಿತು. ಅಗಾಧ ಪರಿಶ್ರಮ, ಅಚಲ ಬದ್ಧತೆ, ಹೆಚ್ಚಿನ ಪ್ರಮಾಣದಲ್ಲಿ ಆರ್ಥಿಕ ಸಂಪನ್ಮೂಲಗಳನ್ನು ಒದಗಿಸಿರುವ ಕಾರಣಕ್ಕಾಗಿ ಇಂದು ಭಾರತದಲ್ಲಿ 11 ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಕಾರ್ಯಾತ್ಮಕ ಗೃಹ ನಳ ಸಂಪರ್ಕಗಳನ್ನು ನೀಡಲು ಸಾಧ್ಯವಾಗಿದೆ. ಹರ್ ಘರ್ ಜಲ್ ಜಬ್ ಪಹುಂಚತಾ ತೋ ಸಬ್ಸೆ ಅಧಿಕ ಲಾಭ ಹಮಾರಿ ಬಹನೋ ಕೋ ಭಾವಿ ಪೀಳಿ ಕೋ ಇಸ್ಲಿಯೇ ಇಸ್ ಮಿಷನ್ ಕೆ ಕೇಂದ್ರ ಮೇ ಭೀ ಹಮಾರಿ ಬಹನ್ ಬೇಟಿಯಾ ಹೀ ಹೈ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಹಯೋಗದ ಈ ಯೋಜನೆಯನ್ನು ಕರ್ನಾಟಕದಲ್ಲಿ ಮನೆ ಮನೆಗೆ ಗಂಗೆ ಎಂದು ಕರೆಯಲಾಗುತ್ತಿದೆ. ಗ್ರಾಮೀಣ ಕರ್ನಾಟಕದ ಪ್ರತಿ ಮನೆಗೆ ಕಾರ್ಯಾತ್ಮಕ ಗೃಹ ನಳ ಸಂಪರ್ಕಗಳನ್ನು ಒದಗಿಸುವ ಸಲುವಾಗಿ ಇದುವರೆಗೆ 470 ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಇದರೊಂದಿಗೆ ಶೇಕಡ 60ಕ್ಕಿಂತ ಹೆಚ್ಚು ಗ್ರಾಮೀಣ ಕುಟುಂಬಗಳು ಈಗಾಗಲೇ ಈ ಸಂಪರ್ಕಗಳನ್ನು ಪಡೆದಿವೆ. ರಾಜ್ಯದಲ್ಲಿ 61 ಲಕ್ಷಕ್ಕಿಂತ ಹೆಚ್ಚು ಮನೆಗಳು ಕಾರ್ಯಾತ್ಮಕ ಗೃಹ ನಳ ಸಂಪರ್ಕವನ್ನು ಪಡೆದಿವೆ. 4,400ಕ್ಕೂ ಹೆಚ್ಚಿನ ಗ್ರಾಮಗಳು 100% ಕಾರ್ಯಾತ್ಮಕ ಗೃಹ ನಳ ಸಂಪರ್ಕವನ್ನು ಸಾಧಿಸಿವೆ. ಗ್ರಾಮೀಣ ಭಾಗದಲ್ಲಿನ 93,000 ಶಾಲೆಗಳು ಹಾಗೂ ಅಂಗನವಾಡಿ ಕೇಂದ್ರಗಳಿಗೂ ಶುದ್ಧ ನೀರಿನ ಸಂಪರ್ಕವನ್ನು ನೀಡಲಾಗಿದೆ. ನೀರಿನ ಗುಣಮಟ್ಟವನ್ನು ಪರೀಕ್ಷಿಸಲು ರಾಜ್ಯದಲ್ಲಿ 80 ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದ್ದು ಅವುಗಳಿಗೆ NABL ಪ್ರಮಾಣ ಪತ್ರವೂ ಸಿಗುತ್ತಿದೆ. ಎಲ್ಲ ಪಾಲುದಾರರ ಸಕ್ರಿಯ ಸಹಭಾಗಿತ್ವ, ಉತ್ತಮ IEC ಕಾರ್ಯಕ್ರಮಗಳ ಕಾರಣದಿಂದಾಗಿ ಕಾರ್ಯಾತ್ಮಕ ಗೃಹ ನಳ ಸಂಪರ್ಕ ಯೋಜನೆ ಅನುಷ್ಠಾನ ವೇಗ ಪಡೆದಿದೆ. ಮಹತ್ವಾಕಾಂಕ್ಷೆಯ ಜಿಲ್ಲೆಯಾದ ಯಾದಗಿರಿಯು 6 ತಾಲೂಕುಗಳಲ್ಲಿ 710 ಗ್ರಾಮೀಣ ಜನವಸತಿ ಪ್ರದೇಶಗಳನ್ನು ಮತ್ತು 3 ನಗರ ಸ್ಥಳೀಯ ಸಂಸ್ಥೆಗಳನ್ನು ಹೊಂದಿದೆ. ಈ ಜಿಲ್ಲೆಯಲ್ಲಿ ಮನೆ ಮನೆಗೆ ಗಂಗೆ ಯೋಜನೆಯ ಅನುಷ್ಠಾನಕ್ಕೆ ನಾರಾಯಣಪುರ ಅಣೆಕಟ್ಟೆಯ ನೀರನ್ನು ಬಳಸಿಕೊಳ್ಳಲಾಗುತ್ತಿದೆ. ಜಿಲ್ಲೆಯಲ್ಲಿ 2,004 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದ್ದು 1,52,000ಕ್ಕೂ ಹೆಚ್ಚು ಕಾರ್ಯಾತ್ಮಕ ಗೃಹ ನಳ ಸಂಪರ್ಕವನ್ನು ನೀಡಲಾಗಿದೆ. ಈ ಹಿಂದೆ ಗ್ರಾಮೀಣ ಮಹಿಳೆಯರು ದೂರದಿಂದ ನೀರು ಹೊತ್ತು ತರಲು ಸಾಕಷ್ಟು ಸಮಯ ಕಳೆಯುತ್ತಿದ್ದರು. ಈಗ ಅವರ ಮನೆ ಬಾಗಿಲಿಗೆ ಕುಡಿಯುವ ನೀರು ಲಭ್ಯವಾಗಿರುವುದರಿಂದ ಅವರಿಗೆ ಸಾಕಷ್ಟು ವೈಯಕ್ತಿಕ ಸಮಯವೂ ಸಿಗುತ್ತಿದೆ. ಮನೆಗಾಗಿ ನೀರು ತರಲು ಶಾಲೆ ಬಿಡಬೇಕಾಗಿದ್ದ ಮಕ್ಕಳು ಈಗ ಶಾಲೆಗೆ ಹಿಂತಿರುಗುತ್ತಿದ್ದಾರೆ. ಕುಡಿಯುವ ನೀರು ಹಾಗೂ ನೈರ್ಮಲ್ಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಲು ಇಲಾಖೆಯು ಪರಿಹಾರ ಹೆಸರಿನ ಸಹಾಯವಾಣಿಯನ್ನು ಆರಂಭಿಸಿದೆ. ಜಲ ಜೀವನ್ ಮಿಷನ್ ಮಹಿಳೆಯರು, ಮಕ್ಕಳು ಹಾಗೂ ಇತರ ಗ್ರಾಮೀಣ ಜನರ ಬದುಕನ್ನು ಸುಧಾರಿಸಿದೆ. ಭಾರತ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಮನೆ ಮನೆಗೆ ಗಂಗೆ ಯೋಜನೆಯನ್ನು ಯಶಸ್ವಿಗೊಳಿಸಿ ಗ್ರಾಮೀಣ ಕರ್ನಾಟಕದ ಪ್ರತಿ ಮನೆಗೂ ಕಾರ್ಯಾತ್ಮಕ ಗೃಹ ನಳ ಸಂಪರ್ಕವನ್ನು ಒದಗಿಸಲು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ